ಹಾಯ್ ಎವ್ರಿವನ್, ವೆಲ್ಕಮ್ ಟು ಸುಮಾ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಸಾಂಬಾರ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಒಳ್ಳೆ ಸಾಂಬಾರ್ ಬೇಕಲ್ವಾ? ಸೊ ಕಡಲೆಕಾಳು ನೆನೆಸಿಟ್ಟಿದೆ. ಸೊ ಇವತ್ತು ಕಡಲೆಕಾಳು ಆಲೂಗಡ್ಡೆ ಉಪಯೋಗಿಸಿ ಒಳ್ಳೆ ಟೇಸ್ಟಿಯಾದ ಸಾರು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಈಸಿ, ಕಡಿಮೆ ಇಂಗ್ರೀಡಿಯೆಂಟ್ ಉಪಯೋಗಿಸಿ ಹೆಚ್ಚಿಗೆ ಮಸಾಲೆ ಯೂಸ್ ಮಾಡಿದೆ. ಟೇಸ್ಟಿಯಾಗಿ ಯಾವ ರೀತಿ ಕಡಲೆಕಾಳು ಸಾಂಬಾರು ಇವತ್ತು ಮಾಡ್ತಾ ಇದ್ದೀನಿ ಅಂತ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಅನ್ನದ ಜೊತೆ, ರೊಟ್ಟಿ, ಮುದ್ದೆ ಜೊತೆ, ಎಲ್ಲ ಜೊತೆಲೂ ಕಾಂಬಿನೇಷನ್ ತುಂಬ ಚೆನ್ನಾಗಿರತ್ತೆ. ಸೊ ಇವಾಗ ಕಡಲೆಕಾಳು ಸಾರು ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ನಾನಿಲ್ಲಿ ಎರಡು ಆಲೂಗಡ್ಡೆ ಸಿಪ್ಪೆ ತೆಗೆದಿಲ್ಲ, ಹಾಗೆ ಕಟ್ ಮಾಡಿಬಿಟ್ಟು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆ 1/2 ಕೆಜಿಯಷ್ಟು ಕಡಲೆಕಾಳು ಓವರ್ ನೈಟ್ ನೆನೆಸಿಟ್ಟಿದೆ. ಇವಾಗ ಚೆನ್ನಾಗಿ ನೆಂದಿದೆ ಕಾಳು. ಈಗ ಇನ್ನೊಂದು ಸತಿ ನೀರೆಲ್ಲ, ಹಳೆ ನೀರೆಲ್ಲ ತೆಗೆದು ಹೊಸ ನೀರು ಹಾಕಿ ಇಟ್ಟಿದ್ದೀನಿ. ಕಾಳು ಚೆನ್ನಾಗಿ ನೆಂದಿದೆ. ಇವಾಗ ಖಾರ ರುಬ್ಬಲಿಕ್ಕೆ 1/2 ಅವಳಷ್ಟು ಕಾಯಿ ತುರಿ, 1 ಸ್ಪೂನಷ್ಟು ಧನಿಯಾ ಪುಡಿ, 1/2 ಸ್ಪೂನಷ್ಟು ಅರಿಶಿಣ, 1 ಸ್ಪೂನಷ್ಟು ಅಚ್ಚಕಾರದ ಪುಡಿ, ಹಾಗೆ ಒಂಚೂರು ಶುಂಠಿ, 1 5-6 ಎಸ್ಲಷ್ಟು ಬೆಳ್ಳುಳ್ಳಿ, ಹಾಗೆ 1 ಟೊಮೆಟೊ, 1 ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟು ಖಾರ ರುಬ್ಬಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ನಾನಿಲ್ಲಿ ಚಕ್ಕೆ, ಲವಂಗ ಎರಡೂ ಯೂಸ್ ಮಾಡಿಲ್ಲ. ಹಾಗೆ ಇಲ್ಲಿ 1 ಸ್ಪೂನಷ್ಟು ಗಸಗಸೆ ಕೂಡ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕೂಡ ಖಾರ ರುಬ್ಬಲಿಕ್ಕೆ. ಹಾಗೆ ಒಗ್ಗರಣೆಗೆ 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ 1 ಟೊಮೆಟೊ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬಿಡಿಸಿ ತೊಳೆದು ನೀರಲ್ಲಿ ವಾಶ್ ಮಾಡಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಖಾರ ರುಬ್ಬಲಿಕ್ಕೆ ಹಾಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಫಸ್ಟು ಕಾಳನ್ನ ಒಗ್ಗರಣೆಗೆ ಹಾಕ್ಬಿಡೋಣ. ಅದು ಸ್ವಲ್ಪ ಕಾಳು ಒಗ್ಗರಣೆಯಲ್ಲಿ ಬಾಳೋ ಅಷ್ಟೊತ್ತಿಗೆ ಖಾರಕ್ಕೂ ಕೂಡ ರುಬ್ಕೋಬೋದು. ಈಗ ಕಾಳಿಗೆ, ಸಾರಿಗೆ, ಒಗ್ಗರಣೆಗೆ ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಈಗ ಅದಕ್ಕೆ 1/2 ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾವಿಲ್ಲಿ ಒಗ್ಗರಣೆಗೆ ಅಂತ ಹೆಚ್ಚಿಟ್ಕೊಂಡಂಥ ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಹಾಗೆ ಟೊಮೆಟೊ ಎರಡೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ಥರ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಾಗ ಒಂದೊಳ್ಳೆ ಘಮ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಟೊಮೆಟೊ ಕೂಡ ಆ್ಯಡ್ ಮಾಡಿ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡೋಣ. ಇವಾಗ ಶ್ರಾವಣ ಆಗಿರೋದ್ರಿಂದ ನಾನ್ ವೆಜ್ ತಿನ್ನೋಂಗಿಲ್ಲ. ಈ ಥರ ಕಡಲೆಕಾಳು ಹಾಕ್ಬಿಟ್ಟು ಕಾಳಿನ ಸಾರು, ಮಸಾಲೆ ಸಾರು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಇದಕ್ಕೆ ನಾವು ನೆನೆಸಿಟ್ಕೊಂಡಂಥ ಕಡಲೆಕಾಳು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಹೆಚ್ಚಿಟ್ಕೊಂಡಂಥ ಆಲೂಗಡ್ಡೆ ಕೂಡ ಆ್ಯಡ್ ಮಾಡಿದ್ದೀನಿ. ನಾನು ಇಲ್ಲಿ ಸಿಪ್ಪೆ ತೆಗೆದಿಲ್ಲ, ಹಾಗೆಯೇ ಡೈರೆಕ್ಟಾಗಿ ಕಟ್ ಮಾಡಿ ವಾಶ್ ಮಾಡಿ ಇವಾಗ ಅದನ್ನು ಕೂಡ ಕಾಳು ಜೊತೆನೇ ಆ್ಯಡ್ ಮಾಡಿ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡೋಣ. ಹಾಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ನಿಮಿಷ ಇದು ಎಣ್ಣೆಯಲ್ಲೇ ಬಾಡಕ್ಕೆ ಬಿಡೋಣ. ಇವಾಗ ಕಾಳು ಸ್ವಲ್ಪ ಎಣ್ಣೆಯಲ್ಲಿ ಬಾಡೋ ಅಷ್ಟರಲ್ಲಿ ಖಾರಕ್ಕೂ ಕೂಡ ರುಬ್ಕೋಬೋದು. ಇವಾಗ ನಾವು ತೆಗೆದಿಟ್ಕೊಂಡಂಥ ಇಂಗ್ರೀಡಿಯೆಂಟ್ಸ್ ಜೊತೆ ನಾವು ಫ್ರೈ ಮಾಡಿಟ್ಕೊಂಡಂಥ ಗಸಗಸೆ ಕೂಡ ಆ್ಯಡ್ ಮಾಡಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಕಾಳು ಕೂಡ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಂಥ ಖಾರ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ತುಂಬಾ ಈಸಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಗಸಗಸೆ ಆ್ಯಡ್ ಮಾಡೋದ್ರಿಂದ ಸಾರು ಒಳ್ಳೆ ಟೇಸ್ಟ್ ಬರುತ್ತೆ, ಹಾಗೆ ತುಂಬಾ ಯಮ್ಮಿಯಾಗಿರುತ್ತೆ. ಇಲ್ಲಿ ನಾವು ಚಕ್ಕೆ, ಲವಂಗ ಎರಡೂ ಕೂಡ ಯೂಸ್ ಮಾಡಿಲ್ಲ, ಬರೀ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ಖಾರದ ಪುಡಿ, ಧನಿಯಾ ಪುಡಿ, ಕಾಯಿ ಮತ್ತು ಅರಿಶಿನ, ಹಾಗೆ ಗಸಗಸೆ, ಇದಿಷ್ಟು ಖಾರ ರುಬ್ಬಲಿಕ್ಕೆ ಯೂಸ್ ಮಾಡಿರೋದು. ಈಗ ಖಾರ ಎಲ್ಲ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಸ್ವಲ್ಪ ಗಟ್ಟಿಗೆ ಬೇಕು ಅಂದರೆ, ಗೊಜ್ಜು ಥರ ಬೇಕು ಅಂದರೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ನಿಮಗೆ ಸಾರು ಥರ ಬೇಕು, ಮುದ್ದೆ ಜೊತೆ, ರೈಸ್ ಜೊತೆಲೆಲ್ಲ ತಿನ್ನಲಿಕ್ಕೆ ಬೇಕು ಅಂತಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಿ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ರುಚಿ ನೋಡಿ, ಉಪ್ಪು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿ ಒಂದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸಿದ್ರೆ ರುಚಿಯಾದ ಕಡಲೆಕಾಳು ಸಾರು ರೆಡಿ ಆಗುತ್ತೆ. ಈಗ ನೋಡಿ, ಮಿಕ್ಸ್ ಮಾಡಿಬಿಟ್ಟು ಒಂಚೂರು ಉಪ್ಪು ಶಾರ್ಟೇಜ್ ಅನ್ನಿಸ್ತು. ಸೊ ಇವಾಗ ರುಚಿಗೆ ತಕ್ಕಷ್ಟು ಇನ್ನೊಂಚೂರು ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ಸಾರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸಿದ್ರೆ ರುಚಿಯಾದ ಮಧ್ಯಾಹ್ನ ಊಟಕ್ಕೆ ಕಡಲೆಕಾಳು ಸಾರು ರೆಡಿ ಆಗುತ್ತೆ. ಈಗ ನೋಡಿ, ಸ್ಟೀಮ್ ಹೋಗಿದೆ, 3 ವಿಷಲ್ ಆಗಿದೆ, ಕುಕ್ಕರ್ ಕೂಡ ತಣ್ಣಗಾಗಿದೆ, ಸ್ಟೀಮ್ ಹೋಗಿದೆ. ಸಾರಂತೂ ತುಂಬಾ ಅದ್ಭುತವಾಗಿತ್ತು, ಟೇಸ್ಟ್ ಅಂತೂ ತುಂಬಾ ಯಮ್ಮಿಯಾಗಿತ್ತು ಫ್ರೆಂಡ್ಸ್. ಸೊ ಪ್ಲೀಸ್, ನೀವು ಕೂಡ ರೆಸಿಪಿ ಟ್ರೈ ಮಾಡಿ. ಚಪಾತಿ ಜೊತೆ, ರೊಟ್ಟಿ ಜೊತೆ, ಮುದ್ದೆ ಜೊತೆ, ಅನ್ನದ ಜೊತೆ ಅಂತೂ ಕಡಲೆಕಾಳು ಸಾರು ಕಾಂಬಿನೇಷನ್ ಪರ್ಫೆಕ್ಟಾಗಿರತ್ತೆ. ಸೊ ನೀವು ಕೂಡ ರೆಸಿಪಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೇ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕಾಳು ಎಲ್ಲ ಕೂಡ ಪರ್ಫೆಕ್ಟಾಗಿ ಬೆಂದಿತ್ತು.
ಫ್ರೆಂಡ್ಸ್ ನೋಡಿ, ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಕಡಲೆಕಾಳು, ಆಲೂಗಡ್ಡೆ ಎಲ್ಲ ಪರ್ಫೆಕ್ಟಾಗಿ ಬೆಂದಿತ್ತು. ಸಾರಿನ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ. ಸೊ ನೀವು ಕೂಡ ಒಂದ್ಸತಿ ರೆಸಿಪಿ ಟ್ರೈ ಮಾಡಿ, ಮುದ್ದೆ ಜೊತೆ, ಅನ್ನದ ಜೊತೆ, ಹಾಗೆ ಚಪಾತಿ ರೊಟ್ಟಿ ಜೊತೆ ಅಲ್ಲೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಪ್ಲೀಸ್ ನೀವು ಕೂಡ ಒಂದ್ಸತಿ ರೆಸಿಪಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿ ರೈಸು, ಹಾಗೆ ತುಪ್ಪ, ಬಿಸಿ ಬಿಸಿ ಕಡಲೆಕಾಳು ಸಾರು, ಜೊತೆಯಲ್ಲಿ ಸಲಾಡು. ಇದಿಷ್ಟಾಗಿತ್ತು ಇವತ್ತಿನ ಲಂಚ್. ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಸೊ ಪ್ಲೀಸ್ ನೀವು ಕೂಡ ರೆಸಿಪಿ ಟ್ರೈ ಮಾಡಿ. ಈಗ ನಾವು ಕೂಡ ಊಟ ಮಾಡ್ಕೊಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಟೇಸ್ಟಿಯಾಗಿತ್ತು. ಇವಾಗ ಬನ್ನಿ ಊಟ ಮಾಡೋಣ. ಈಗ ಅರುಣ್ ಹಾಗೆ ತುಷಾರ್ ಏನು ಹೇಳ್ತಾರೆ ಅಂತ ಕೇಳೋಣ. ಫ್ರೆಂಡ್ಸ್, ಕಾಳೆಲ್ಲ ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ಬೆಂದಿದೆ. ಸಾರ್ ಹೆಂಗಿದೆ ಅರು? ಚೆನ್ನಾಗಿ, ಸೂಪರ್ ಆಗಿದೆ. ತುಷಾರ್, ಸೂಪರ್. ಖಾರ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಚೆನ್ನಾಗಾಗಿದೆ ಫ್ರೆಂಡ್ಸ್. ಕಾಳೆಲ್ಲ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ. ಸೊ ನೀವು ಕೂಡ ರೆಸಿಪಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲ ಒಂದು ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಹಾಗೆ ವೆಂಕಟೇಶ್, ನಾಗೇಶ್, ಸರು, ತುಷಾರ್ಗೆ ಹಾಯ್ ಹೇಳಿ ಕೇಳಿದ್ದಾರೆ. ಹಾಯ್ ಅಂಕಲ್, ನಮಸ್ತೆ. ಆಮೇಲೆ ಹಾಗೆ ಮಲ್ಲಿಕಾರ್ಜುನ್ ಅವರು ತುಷಾರ್ ಹತ್ರ ಹಾಯ್ ಹೇಳ್ತಿ ಅಂತ ಹೇಳಿದ್ದಾರೆ. ಹಾಯ್ ಅಣ್ಣ. ವಾಣಿ ಪ್ರಸನ್ನ ಅವರು ನನಗೆ ಹಾಯ್ ಹೇಳಿಲ್ಲ ನೀವು ಅಂತ ಹೇಳಿದ್ದಾರೆ. ಸೊ ಹಾಯ್ ವಾಣಿ ಅವರೇ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹಾಯ್ ಆಂಟಿ. ಫ್ರೆಂಡ್ಸ್, ಹಾಗೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಲೈಕ್ಸ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ತುಂಬ ಖುಷಿ ಆಗುತ್ತೆ. ಸೊ ನಿಮ್ಮೆಲ್ಲರ ಸಪೋರ್ಟು, ಆಶೀರ್ವಾದ, ಹಾರೈಕೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀವಿ. ಚೆನ್ನಾಗಿದ್ದಾರೆ? ಡಿಫ್ರೆಂಟ್ ಆಗಿದೆಯಾ? ಗಸ್ಗಸೆ ಆಗಿದೆ. ಫ್ರೆಂಡ್ಸ್, ಈಗ ತುಷಾರ್ಗೆ ಊಟ ಮಾಡಿಸಿ ನಾನು ಊಟ ಮಾಡ್ಕೊಳ್ತೀನಿ. ಹಾಗೆ ನಾನು ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ, ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ. ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫ್ರೆಂಡ್ಸ್, ಕಡಲೆಕಾಳು ಸಾರು ಮುದ್ದೆಗೆ, ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ, ಎಲ್ಲದಕ್ಕೂ ಕೂಡ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಮಧ್ಯಾಹ್ನ ರೈಸ್ ಮಾಡಿದ್ದೆ, ನೈಟು ರೊಟ್ಟಿ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ಕಡಲೆಕಾಳು ಸಾರು ಜೊತೆ ರೊಟ್ಟಿ ತುಂಬಾ ಯಮ್ಮಿಯಾಗಿತ್ತು. ಸೊ ಪ್ಲೀಸ್ ನೀವು ಕೂಡ ಒಂದ್ಸತಿ ರೆಸಿಪಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಬಾಯ್.